ಉತ್ತಮವಾದ ಬೆಳೆ ಬೆಳೆಯಲು ಮುಖ್ಯವಾದ ಅಂಶವೆಂದರೆ ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ಅದು ನಿಮ್ಮ ಮಾರುಕಟ್ಟೆಗೆ ಅನುಗುಣವಾಗಿದ್ದು ಅದನ್ನು ಬೆಳೆಯುವುದರಿಂದ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಉತ್ತಮವಾದ ಉತ್ಪಾದನೆ ಮತ್ತು ಲಾಭ ದೊರೆಯುವಂತಿರಬೇಕು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿವೇಕಾನಂದ ಜಾನಿರುಜಿ. ನಾನು ರೈಜ್ವಾನ್ ಇಂಡಿಯಾ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಲಾಜಿಸ್ಟಿಕ್ ಕ್ರಾಪ್ ಕೋಆರ್ಡಿನೇಟರ್ ಅಂತ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ಮಾರುಕಟ್ಟೆಯಿಂದ ಬೀಜಗಳನ್ನು ಖರೀದಿಸುವಾಗ ಗಮನಿಸಬೇಕಾದ ಅಂಶಗಳ ಬಗ್ಗೆ ಚರ್ಚಿಸೋಣ. ಈ ವಿಷಯ ಕುರಿತು ನಾವು ಬೀಜಗಳನ್ನು ಖರೀದಿಸುವ ಮೊದಲು, ಖರೀದಿಸುವಾಗ ಮತ್ತು ಖರೀದಿಸಿದ ನಂತರ ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ತಿಳಿದುಕೊಳ್ಳೋಣ. ತಾವು ಎಲ್ಲಿ ಬೀಜಗಳನ್ನು ಖರೀದಿಸುತ್ತಿರೋ ಅವರು ರೈಜ್ವಾನ್ನ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ಗಳು ಆಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ನೀವು ಸರಿಯಾದ ಬೀಜಗಳನ್ನು ಖರೀದಿಸುತ್ತಿರುವ ಬಗ್ಗೆ ಖಾತರಿಯಾಗುವುದು. ಹಾಗೂ ನಿಮಗೇನಾದರೂ ಸಹಾಯ ಬೇಕಾದರೆ ನಾವು ನಿಮಗೆ ಸಹಾಯ ಮಾಡಲು ಮೊದಲು ಅನುಕೂಲವಾಗುತ್ತದೆ. ಎರಡನೆಯದಾಗಿ, ನೀವು ಯಾವ ವೆರೈಟಿಯನ್ನು ಖರೀದಿಸುತ್ತಿರುವುದೋ ಅದು ಎಷ್ಟು ದಿನಗಳ ಬೆಳೆ ಮತ್ತು ಅದನ್ನು ಬೆಳೆಯಲು ಸರಿಯಾದ ಸಮಯ ಯಾವುದು, ಈ ವಿಷಯಗಳ ಮಾಹಿತಿಯನ್ನು ಬೇಕಾಗಿದ್ದಲ್ಲಿ ನೀವು ನಮ್ಮ ರೈಜ್ವಾನ್ನ ಕ್ಷೇತ್ರಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ. ನಿಮ್ಮ ಕ್ಷೇತ್ರದ ರೈಜ್ವಾನ್ ಅಧಿಕಾರಿಯ ಮೊಬೈಲ್ ನಂಬರ್ ಮಾಹಿತಿಗಾಗಿ ಇ ಲರ್ನಿಂಗ್ ಕೋರ್ಸ್ನಲ್ಲಿರುವ ಕಾಂಟ್ಯಾಕ್ಟ್ ಪೇಜ್ನಲ್ಲಿ ಲಭ್ಯವಿದೆ ಮತ್ತು ರೈಜ್ವಾನ್ ಯಾವಾಗಲೂ ತಮ್ಮ ಸೇವೆಗೆ ಸಿದ್ಧವಾಗಿರುತ್ತದೆ. ಬೀಜಗಳನ್ನು ಖರೀದಿಸುವ ಸಮಯದಲ್ಲಿ ಪ್ಯಾಕೆಟ್ ಮೇಲಿರುವ ಟ್ರೂತ್ಫುಲ್ ಲೇಬಲ್ನಲ್ಲಿರುವ ಮಾಹಿತಿಯನ್ನು ಪರಿಶೀಲಿಸುವುದು ತುಂಬ ಮುಖ್ಯವಾದ ಅಂಶವಾಗಿದೆ. ಟ್ರೂತ್ಫುಲ್ ಲೇಬಲ್ ಮೇಲೆ ತಮಗೆ ಜರ್ಮಿನೇಷನ್ ಅಂದರೆ ಬೀಜಗಳು ಮೊಳಕೆ ಬರುವ ಸಾಧ್ಯತೆ ಮತ್ತು ಅದರ ಫಿಸಿಕಲ್ ಆ್ಯಂಡ್ ಜೆನೆಟಿಕ್ ಪ್ಯೂರಿಟಿ ಹಾಗೂ ಎಕ್ಸ್ಪೈರಿ ಡೇಟ್ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಎರಡನೆಯ ಅಂಶವೆಂದರೆ ಪ್ಯಾಕೆಟ್ ಮೇಲೆ ಇರುವ ಹಾಲೋಗ್ರಾಮ್ ಇರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಇದರಿಂದ ಬೀಜಗಳು ಹೊಂದಿರುವ ಪ್ಯಾಕೆಟ್ ನಿಜವಾದದ್ದು ಹೌದವೋ ಅಲ್ಲವೋ ಎಂದು ತಿಳಿದು ಬರುತ್ತದೆ. ಮೂರನೆಯದಾಗಿ ಗಮನಿಸಬೇಕಾದ ಅಂಶವೆಂದರೆ ಸೀಡ್ ಪ್ಯಾಕೆಟ್ ಖರೀದಿಸುವ ಮುನ್ನ ಅದು ಸರಿಯಾಗಿ ಸೀಲ್ ಆಗಿರುವ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಅದು ಸರಿಯಾಗಿ ಸೀಲ್ ಆಗಿರದಿದ್ದಲ್ಲಿ ಉತ್ತಮವಾದ ಗುಣಮಟ್ಟ ಅಥವಾ ನಿಜವಾದ ಬೀಜಗಳು ಆಗಿಲ್ಲದಿರಬಹುದಾಗಿದೆ. ಬೀಜಗಳನ್ನು ಖರೀದಿಸುವ ಸಮಯದಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ಗಳಿಂದ ಬ್ಯಾಚ್ ನಂಬರನ್ನು ನಮೂದಿಸಿರುವ ಬಿಲ್ ಅಥವಾ ಇನ್ವಾಯ್ಸ್ ಅನ್ನು ಕೇಳಿ ಪಡೆಯಿರಿ. ಇದರಿಂದ ಭವಿಷ್ಯದಲ್ಲಿ ಯಾವುದೇ ತರಹದ ದೂರುಗಳು ಅಥವಾ ಮಾಹಿತಿಗಳು ಬೇಕಾಗಿದ್ದರೆ ಇದರಿಂದ ತಾವು ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ಬೀಜಗಳನ್ನು ಖರೀದಿಸಿದ ನಂತರ ಅವುಗಳನ್ನು ಹೇಗೆ ಸಂಸ್ಕರಣೆ ಮಾಡಬೇಕೆಂಬುದು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾದ ಅಂಶವಾಗಿದೆ. ಖರೀದಿಸಿದ ನಂತರ ಬೀಜಗಳನ್ನು ತಂಪಾದ ಮತ್ತು ಕತ್ತಲೆಯಿಂದ ಕೂಡಿದ ಸ್ಥಳಗಳಲ್ಲಿ ಸಂಸ್ಕರಣೆ ಮಾಡಬೇಕು. ಹಾಗೂ ಬೀಜಗಳನ್ನು ಬಿಸಿಲಲ್ಲಿ ಅಥವಾ ಗೊಬ್ಬರದೊಂದಿಗೆ ಇಡತಕ್ಕದ್ದಲ್ಲ, ಯಾಕೆಂದರೆ ಇವುಗಳ ಪರಿಣಾಮ ಬೀಜಗಳ ಜರ್ಮಿನೇಷನ್ ಮೇಲೆ ಪರಿಣಾಮ ಬೀರಬಹುದಾಗಿದೆ. ಬೀಜಗಳನ್ನು ಉಪಯೋಗಿಸಿದ ನಂತರ ಖಾಲಿ ಪ್ಯಾಕೆಟ್ಗಳನ್ನು ಬಿಸಾಡದೆ ಪೂರ್ತಿ ಫಸಲು ಮುಗಿಯುವರೆಗೂ ಅವುಗಳನ್ನು ಕಾಪಾಡಿಕೊಂಡಿಟ್ಟುಕೊಳ್ಳಿ. ಏಕೆಂದರೆ ಪ್ಯಾಕೆಟ್ ಮೇಲಿರುವ ಉಪಯುಕ್ತ ಮಾಹಿತಿ ಬ್ಯಾಚ್ ನಂಬರನ್ನು ನಮೂದಿಸಲಾಗಿರುತ್ತದೆ. ವೀಕ್ಷಕರೇ, ಇವತ್ತು ನಾವು ಏನು ಕಲಿತೇವೆಂದು ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ನೋಡೋಣ. ಮೊಟ್ಟ ಮೊದಲನೆಯದಾಗಿ, ನಿಮ್ಮ ಹತ್ತಿರದ ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ಗಳ ಬಗ್ಗೆ ಮಾಹಿತಿ ಅತ್ಯವಶ್ಯವಾಗಿದೆ. ಎರಡನೆಯದಾಗಿ, ಪ್ಯಾಕೆಟ್ ಮೇಲಿರುವ ಹಾಲೋಗ್ರಾಮ್, ಟ್ರೂತ್ಫುಲ್ ಲೇಬಲ್ ಹಾಗೂ ಪ್ಯಾಕೆಟು ಸರಿಯಾಗಿ ಸೀಲ್ ಆಗಿದೆ ಇಲ್ಲೆಂದು ಪರೀಕ್ಷಿಸಿಕೊಳ್ಳುವುದು ಅತ್ಯವಶ್ಯವಾಗಿದೆ. ಮೂರನೆಯದಾಗಿ, ಬೀಜಗಳನ್ನು ಖರೀದಿಸುವಾಗ ಅದರ ಬಿಲ್ಲನ್ನು ಕೇಳಿ ಪಡೆಯಿರಿ. ನಾಲ್ಕನೆಯದಾಗಿ, ಬೀಜಗಳನ್ನು ಖರೀದಿಸಿದ ನಂತರ ಅದನ್ನು ತಂಪಾದ ಮತ್ತು ಕತ್ತಲೆಯಿಂದ ಕೂಡಿದ ಸ್ಥಳದಲ್ಲಿ ಸಂಸ್ಕರಣೆ ಮಾಡಿ ಇಟ್ಟುಕೊಳ್ಳುವುದು ಅತ್ಯವಶ್ಯವಾಗಿದೆ. ಐದನೆಯದಾಗಿ, ಫಸಲು ಅವಧಿ ಮುಗಿಯುವವರೆಗೂ ಖಾಲಿ ಪ್ಯಾಕೆಟ್ಗಳನ್ನು ಸಂರಕ್ಷಿಸಿ ಇಟ್ಟುಕೊಳ್ಳಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋ ತಮಗೆ ಪೂರ್ಣವಾದ ಮಾಹಿತಿ ಮತ್ತು ಉಪಯುಕ್ತವಾಗಿರುತ್ತದೆ ಅಂತ ಆಶಿಸುತ್ತೇನೆ. ಧನ್ಯವಾದಗಳು.